ಈಗ ನೀವು ಮಾಡ್ತಿರೋದೇನೆಂದರೆ ಭಾವನೆಗಳ ಸವಿಯ ವಿರುದ್ಧ ಬಾಹ್ಯ ಯಶಸ್ಸಿನ ಸವಿಯನ್ನು ನಿಲ್ಲಿಸ್ತಾ ಇದ್ದೀರಿ ಬಾಹ್ಯದ ಸವಿ ಉಂಟಾಗಬೇಕಾದರೆ ಕೌಶಲ ಪ್ರತಿಭೆ ಎಲ್ಲ ಬೇಕಾಗುತ್ತೆ ಸಂಬಂಧ ಅನ್ನೋದು ಕಷ್ಟದ ಕೆಲಸ ಅದನ್ನು ಬೆಳೆಸಬೇಕು ನಿರ್ವಹಿಸಬೇಕು ಏನೆಲ್ಲ ಮಾಡಬೇಕು ನಿಮ್ಮ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡಿ ಅಂತಿದ್ದೀನಷ್ಟೇ ಸೆಲ್ಫ್ ಸ್ಟಾರ್ಟ್ ತರಹ ಆಗಿ ಈ ಉತ್ತರ ನನಗ್ ಬೇಕು ಸಾಕಷ್ಟು ದುಡ್ಡಿಲ್ದೆ ಬರೀ ಪ್ರೀತಿಯೊಂದಿಗೆ ಬದುಕ್ಬೋದ ಅಥವಾ ಹಣಕ್ಕೆ ಪ್ರಾಮುಖ್ಯತೆ ನೀಡಿ ನಂತರ ಒಂದೊಮ್ಮೆ ಸಾಧ್ಯವಾದಾಗ ನೀವೀಗ ನಾನು ಅಂತಿರೋದು ಒಂದು ದೇಹ ಒಂದು ಮಟ್ಟಿನ ಯೋಚನೆ ವಿಚಾರಗಳು ಇತ್ಯಾದಿ ಈ ಆಯಾಮಕ್ಕೆ ನಿಲ್ಲಿಸೋಣ ಬೇರೆ ಆಯಾಮಕ್ಕೆ ಹೋದ್ರೆ ಅರ್ಥ ಆಗಲ್ಲ ಮತ್ತು ಭಾವನೆಗಳಿವೆ ಮತ್ತು ಪ್ರಾಣಶಕ್ತಿ ಇದೆ ಅದಿಲ್ಲದೆ ಇದೆಲ್ಲ ಕೆಲಸ ಮಾಡ್ತಿರಲಿಲ್ಲ ಈ ನಾಲ್ಕು ಆಯಾಮಗಳಿವೆ ನೀವು ಪ್ರೀತಿ ಅಂತಿರೋದು ಭಾವನೆಗಳಲ್ಲಿನ ಒಂದು ಸವಿ ಪ್ರಶ್ನೆ ಅದನ್ನ ನಿಮ್ಮಲ್ಲಿ ಯಾರು ಪ್ರಚೋದಿಸಿದ್ರು ಅನ್ನೋದಲ್ಲ ಆಗಿದ್ದೇನೆಂದ್ರೆ ಯಾರೋ ಒಬ್ಬ ವ್ಯಕ್ತಿ ಅಥವಾ ವಿಷಯದಿಂದ ನೀವು ನಿಮ್ಮ ಭಾವನೆಗಳಲ್ಲಿ ಸವಿಯನ್ನು ಅನುಭವಿಸಿದ್ರಿ ಆ ಕ್ಷಣಕ್ಕೆ ಅದೆಷ್ಟು ಅಮೂಲ್ಯವಾಗಿತ್ತಂದ್ರೆ ಹೃದಯವನ್ನೇ ಕೊಡ್ತೀನಿ ಅಂದ್ರಿ ಆ ಕ್ಷಣದಲ್ಲಿ ಸವಿ ಅಷ್ಟು ಅಮೂಲ್ಯ ಅನಿಸಿದ್ರಿಂದ ಹಿಂದಿಯಲ್ಲಿ ಅದೇನೋ ಹೇಳ್ತಾರಲ್ಲ ಗುರ್ದಾ ಅಂತ ಅದೇನದು ನಾನು ನನ್ನ ಕಿಡ್ನಿ ಕೊಡ್ತೀನಿ ಅಂತಾರೆ ಅದೇ ಅದನ್ನೇ ಹೆಚ್ಚು ತೀವ್ರವಾಗಿ ಹೇಳ್ತಾರೆ ಆ ಕ್ಷಣ ಕಿಡ್ನಿಯನ್ನ ತೆಗೆದುಕೊಡೋದಕ್ಕೂ ತಯಾರಿರ್ತೀನಿ ಆದ್ರೆ ಕೂದಲಲ್ಲ ಅದು ಸ್ಪಷ್ಟ ಮೂಲತಃ ಅದು ಭಾವನೆಗಳ ಸವಿ ಸವಿ ಅಂದ್ರೆ ಏನು ದೇಹ ಸವಿ ಅನಿಸಿದ್ರೆ ಅದನ್ನ ಆರೋಗ್ಯ ಅಂತೀವಿ ಆರೋಗ್ಯವಾಗಿದ್ದೀರಿ ಅನಿಸೋದು ದೇಹ ಸವಿಯಾಗಿರೋದ್ರಿಂದ ಹಿತವಾಗಿದೆ ಸವಿ ಅಂದ್ರೆ ಹಿತ ಅಲ್ವಾ ಏನನ್ನಾದ್ರೂ ಸವಿ ಅನ್ನೋದು ಯಾಕೆ ಅವಳು ತುಂಬಾ ಸ್ವೀಟ್ ಅಂತೀರಿ ಯಾಕಂದ್ರೆ ನಿಮಗವರು ಅನ್ನಿಸ್ತಾರೆ ನಿಮ್ಮ ಅನುಭವದಲ್ಲಿ ಅವರು ಹಿತ ಅನ್ನಿಸ್ತಾರೆ ಹಾಗಾಗಿ ಸ್ವೀಟ್ ಅಂತೀರಿ ನಿಮ್ಮ ದೇಹ ಸವಿ ಅನಿಸಿದ್ರೆ ಅದಕ್ಕೆ ಆರೋಗ್ಯ ಅಂತೀರಿ ಅದು ತುಂಬಾ ಸವಿ ಅನಿಸಿದ್ರೆ ಸುಖ ಅಂತೀವಿ ಮನಸ್ಸು ಸವಿಯಾದ್ರೆ ಅದನ್ನ ಶಾಂತಿ ಅಂತೀವಿ ಹಿತ ಅನಿಸಿದಾಗ ನೆಮ್ಮದಿಯಾಗಿದ್ದೀನಿ ಅಂತೀರಿ ಮನಸ್ಸು ತುಂಬಾ ಸವಿಯಾದ್ರೆ ಸಂತೋಷ ಅಂತೀರಿ ನಿಮ್ಮ ಭಾವನೆಗಳು ಸವಿಯಾದ್ರೆ ಅದನ್ನ ಪ್ರೀತಿ ಅಂತೀರಿ ಅದು ತುಂಬಾ ಸವಿಯಾದ್ರೆ ಕರುಣೆ ಅಂತೀರಿ ಅದು ಒಬ್ಬರಿಗೆ ಮಾತ್ರ ಸವಿಯಾಗಿದ್ರೆ ಅದು ಅನುರಾಗ ಅದು ತುಂಬಾ ಸವಿಯಾದ್ರೆ ಕರುಣೆ ಅಂತೀವಿ ಈಗ ನಿಮಗೆ ಎಲ್ಲದರ ಕಡೆಗೂ ತುಂಬ ಸವಿ ಅನಿಸುತ್ತೆ ಮರ ಗಾಳಿ ಜನ ಅವರು ಯಾರು ಅಂತ ಗೊತ್ತಿಲ್ಲ ಆದರೂ ಸವಿ ಅನಿಸುತ್ತೆ ಅದಕ್ಕೆ ಕರುಣೆ ಅಂತೀವಿ ನಿಮ್ಮ ಪ್ರಾಣಶಕ್ತಿಯೇ ಸವಿಯಾದರೆ ಆನಂದ ಅಂತೀವಿ ತುಂಬಾ ಸವಿಯಾದರೆ ಭಾವೋತ್ಕರ್ಷ ಅಂತೀವಿ ನಿಮ್ಮ ಬಾಹ್ಯ ಸನ್ನಿವೇಶ ಸವಿಯಾದರೆ ಅದನ್ನ ಯಶಸ್ಸು ಅಂತೀವಿ ಈಗ ನೀವು ಮಾಡ್ತಿರುವುದೇನೆಂದ್ರೆ ಭಾವನೆಗಳ ಸವಿಯ ವಿರುದ್ಧ ಬಾಹ್ಯ ಯಶಸ್ಸಿನ ಸವಿಯನ್ನು ಕಟ್ತಾ ಇದ್ದೀರಿ ಬಾಹ್ಯದ ಸವಿ ಉಂಟಾಗಬೇಕಂದ್ರೆ ಅನೇಕ ವಿಷಯಗಳ ಸಹಯೋಗ ಬೇಕು ಪರಿಸ್ಥಿತಿ ಸೂಕ್ತವಾಗಿರಬೇಕು ಜನ ಸಹಕಾರ ಬೇಕು ಎಲ್ಲ ಕೂಡಿ ಬರಬೇಕು ಇಲ್ಲಾಂದ್ರೆ ಯಶಸ್ಸು ಸಿಗಲ್ಲ ಬಾಹ್ಯದ ಸವಿ ಉಂಟಾಗಬೇಕಂದ್ರೆ ಕೌಶಲ ಪ್ರತಿಭೆ ಒಂದು ಮಟ್ಟದ ನಿರ್ವಹಣೆ ಎಲ್ಲ ಬೇಕಾಗುತ್ತೆ ಆದರೆ ದೇಹದ ಸವಿ ಮನಸ್ಸಿನ ಸವಿ ಭಾವನೆಗಳ ಸವಿ ಪ್ರಾಣಶಕ್ತಿಯ ಸವಿ ನೂರು ಪ್ರತಿಶತ ನಿಮ್ಮ ಕೈಯಲ್ಲಿರಬೇಕು ಅಲ್ವಾ ಹೌದಾ ಅಲ್ವಾ ಹೊರಗಿನ ಸವಿಯಲ್ಲಿ ಎಲ್ಲರ ಪಾಲು ಇದೆ ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ ಆದರೆ ಈ ನಾಲ್ಕು ಆಯಾಮಗಳ ಸವಿ ನಿಮ್ಮ ಕೈಯಲ್ಲಿರಬೇಕು ಅದು ನಿಮ್ಮ ಕೈಯಲ್ಲಿದ್ದರೆ ಇದನ್ನು ಯಾವಾಗಲೂ ಬಹಳ ಸವಿಯಾಗಿಯೇ ಇಡ್ತೀರಿ ನಿಮ್ಮ ಮನಸ್ಸು ನಿಮ್ಮ ಭಾವನೆ ದೇಹ ಎಲ್ಲಾನು ಸವಿಯಾಗಿ ಇಡ್ತೀರಿ ನಂತರ ಈ ಹೆಣಗಾಟದ ಪ್ರಶ್ನೆನೇ ಹೇಳೋದಿಲ್ಲ ಹೊರಗಿಂದು ಒಂದು ಆಯಾಮ ಹಣ ಬಾಹ್ಯ ಸನ್ನಿವೇಶವನ್ನು ನಡೆಸೋದಿಕ್ಕೆ ಒಂದು ಸಾಧನ ಪ್ರೀತಿ ಅಂತರಂಗದ ಸವಿಗೆ ಒಂದು ಸಾಧನ ನಾನು ಹೇಳ್ತಿರೋದೇನೆಂದ್ರೆ ಅಂತರಂಗ ಬಹಿರಂಗ ಎರಡರ ಸವಿ ಉಂಟು ಮಾಡೋದಕ್ಕೂ ಸಮಯ ಬೇಕು ಇಲ್ಲ ಇಲ್ಲ ಬಾಹ್ಯ ಯಶಸ್ಸಿಗೆ ಸಮಯ ಶಕ್ತಿ ಪ್ರಯತ್ನ ಬೇಕು ಸಂಬಂಧ ಬೆಳೆಸೋದಕ್ಕೆ ಸಮಯ ಬೇಕು ಅದು ಬೇರೆ ವಿಷಯ ಆ ವ್ಯತ್ಯಾಸವನ್ನೇ ತೋರಿಸ್ತಾ ಇರೋದು ನೋಡಿ ಪ್ರೀತಿ ನಿಮ್ಮೊಳಗೆ ಆಗುವ ವಿಷಯ ಅದು ನಿಮ್ಮ ಹೃದಯದ ಸವಿ ಸಂಬಂಧ ಕೆಲವೊಮ್ಮೆ ಕಷ್ಟದ ಕೆಲಸ ಪ್ರೀತಿ ಅಂದಾಗ ನಾನು ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡ್ತಿಲ್ಲ ನಾನೇನು ಆಧ್ಯಾತ್ಮಿಕತೆ ಮಾತಾಡ್ತಿಲ್ಲ ಇಲ್ಲೇನೋ ಆಧ್ಯಾತ್ಮ ಇಲ್ಲ ಇದು ಭಾವನೆ ಅಷ್ಟೇ ನೋಡಿ ಈಗ ನೀವು ಮುಗುಳ್ ನಗ್ತಿದೀರಿ ಅದು ಆಧ್ಯಾತ್ಮಿಕನ ಅಥವಾ ಸಾದಾ ಮುಗುಳ್ನ ಗುಣ ಆಧ್ಯಾತ್ಮಿಕ ಆಯಾಮ ಅರ್ಥ ಆಗಲ್ಲ ಅದು ಅರ್ಥ ಆಗೋದು ಬೇಡ ಆ ಹೆಸರಿಡೋದೇ ಬೇಡ ನಾನು ಹೇಳ್ತಿರೋದು ಇಷ್ಟೇ ನಿಮ್ಮ ದೇಹ ಸವಿಯಾಗಿದ್ರೆ ನಿಮಗೆ ಆರೋಗ್ಯ ಅನಿಸುತ್ತೆ ಮನಸ್ಸು ಸವಿಯಾಗಿದ್ರೆ ಶಾಂತಿ ಸಂತೋಷ ಅನಿಸುತ್ತೆ ಭಾವನೆ ಸವಿಯಾಗಿದ್ರೆ ಪ್ರೀತಿ ಕರುಣೆ ಮೂಡುತ್ತೆ ಮತ್ತೇಕೆ ಆಧ್ಯಾತ್ಮಿಕ ಪ್ರಾಪಂಚಿಕ ಅಂತೆಲ್ಲ ಕರಿತೀರಿ ಅಂಥದ್ದೇನೂ ಇಲ್ಲ ನೀವೀಗ ಇಲ್ಲಿ ಕೂತಾಗ ನಿಮ್ಮ ಭಾವನೆ ಸವಿಯಾಗಿದೆ ಯಾರ ಕಡೆಗೂ ಅಲ್ಲ ಸುಮ್ಮನೆ ನಿಮ್ಮ ಪಾಡಿಗೆ ಸವಿಯಾಗಿದ್ದೀರಿ ಇದು ನಿಮಗಾಗಿಲ್ವಾ ಯಾರೂ ಇರಬೇಕಾಗಿಲ್ಲ ನಿಮ್ಮಷ್ಟಕ್ಕೆ ಏನಾದರೂ ಇದ್ರೆ ಅದನ್ನು ಹಂಚಿ ಇಲ್ಲಾಂದ್ರೆ ನಿಮ್ಮ ಪಾಡಿಗೆ ಸವಿ ಭಾವನೆಯೊಂದಿಗೆ ಕೂರಬಹುದು ಆದರೆ ಸಂಬಂಧ ಅನ್ನೋದು ಕಷ್ಟದ ಕೆಲಸ ಅದು ಬಾಹ್ಯ ಯಶಸ್ಸು ಅದನ್ನ ಬೆಳೆಸಬೇಕು ನಿರ್ವಹಿಸಬೇಕು ಏನೆಲ್ಲ ಮಾಡಬೇಕು ಆ ಇನ್ನೊಬ್ಬರು ಕೂಡ ನಿಮ್ಮ ಬಾಹ್ಯ ವಿಷಯಗಳನ್ನ ಗಮನಿಸ್ತಿರಬಹುದು ಸರಿನಾ ಅವರು ಬರೀ ನಿಮ್ಮ ಹೃದಯದ ಸವಿಯನ್ನ ನೋಡ್ತಿಲ್ಲ ನಿಮ್ಮ ಬಟ್ಟೆ ನಿಮ್ಮ ಕಾರು ನೀವ್ಯಾರು ಏನು ಎಲ್ಲವನ್ನೂ ನೋಡುತ್ತಾರೆ ಸಂಬಂಧ ಅವೆಲ್ಲವನ್ನ ಒಳಗೊಂಡಿದೆ ಅವುಗಳಿಂದ ಅದು ಪೂರ್ತಿ ಮುಕ್ತವಾಗಿದೆ ಅನ್ನೋಕ್ಕಾಗಲ್ಲ ಈ ಗುರ್ದ ಪ್ರೀತಿ ಆದಾಗ ಅದನ್ನು ಸ್ವಲ್ಪ ಮೀರ್ತಾರೆ ಆದರೆ ಅದು ಅವುಗಳಿಂದ ಪೂರ್ತಿ ಮುಕ್ತವಾಗಲ್ಲ ಭೌತಿಕ ವಿಷಯಗಳು ಯಾವಾಗಲೂ ಒಳಗೂಡಿರುತ್ತೆ ಆದ್ರೆ ಮೂವರ ಜೊತೆ ಸಾಧ್ಯ ಇಲ್ಲ ಅದು ನಿಮ್ಮೊಳಗೆ ಮಾತ್ರ ಸಾಧ್ಯ ಅದು ಆಗೋದು ನಿಮ್ಮೊಳಗಷ್ಟೇ ನನ್ನೊಳಗಾಗ್ತಿದ್ರೆ ನೋ ತ್ರೀ ಪೀಪಲ್ ಆರ್ ಆರ್ಟು ಇಟ್ ಮೂರು ಜನ ಅದನ್ನ ಪ್ರಚೋದಿಸ್ತಿರಬಹುದು ನಾನು ಕೇಳ್ತಿರೋದು ನಿಮಗೆ ಪುಷ್ ಮೆಷಿನ್ ಆಗಿರ್ಬೇಕಾ ಸೆಲ್ಫ್ 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 ಸ್ಟಾರ್ಟ್ 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 ಮೀನ್ಸ್ ಬಿ ಟರ್ನ್ ಆನ್ ಬೈ ಯು ಆಗಿರಬೇಕ ನಿಮ್ಮ ಸವಿನ ನೀವೇ ಆನ್ ಮಾಡ್ಕೋಬೇಕು ಅದನ್ನು ಹಂಚಬೇಕಿದ್ರೆ ಹಂಚಬಹುದು ಬೇಡ ಅಂದ್ರೆ ಬೇಡ ಆದ್ರೆ ನೀವು ಸವಿಯಾಗಿರಬೇಕು ನಿಮಗಾಗಿಯೇ ಬೇರೆಯವರಿಗಲ್ಲ ಪ್ರೀತಿ ಇನ್ನೊಬ್ಬರ ಬಗ್ಗೆ ಅಲ್ಲ ಅದು ನಿಮ್ಮೊಳಗಿನ ಸವಿ ಅಲ್ವಾ ಇದು ಮುಖ್ಯ ಅಲ್ವಾ ಬೇರೆಯವರು ಸಂಬಂಧಗಳನ್ನು ಮರೆತು ಬಿಡಿ ಇದು ಮುಖ್ಯ ಅಲ್ವಾ ನೀವಿಲ್ಲಿ ಕೂತ್ರೆ ಹಾಗೇ ಸವಿಯಾಗಿದ್ದೀರಿ ಯಾರೋ ಬಂದು ನಿಮ್ಮ ಸವಿಯನ್ನು ಪ್ರಚೋದಿಸಬೇಕಾಗಿಲ್ಲ ನೀವು ಹೇಳ್ತಿರೋದೇನೆಂದ್ರೆ ಮೂರು ಜನ ನಿಮ್ಮನ್ನು ಪ್ರಚೋದಿಸಬೇಕು ನೀವು ಸವಿಯಾಗಬೇಕಾದ್ರೆ ಕಳಪೆ ಮೆಷಿನ್ ಹಳೆ ಅಂಬಾಸಡರ್ ನೆನಪಿದ್ಯಾ ಯಾವಾಗಲೂ ಇಳಿಜಾರಿನಲ್ಲಿ ನಿಲ್ಲಿಸ್ತಿದ್ರು ಯಾಕಂದ್ರೆ ಬೆಳಗ್ಗೆ ದೂಡಬೇಕು ಈಗಿನ ಕಾರುಗಳೆಲ್ಲ ಸೆಲ್ಫ್ ಸ್ಟಾರ್ಟ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ತಾನೇ ನಿಮ್ಮ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡಿ ಅಂತಿದ್ದೀನಿ ಅಷ್ಟೇ ಸೆಲ್ಫ್ ಸ್ಟಾರ್ಟ್ ಆಗಿ ಬೆಳಗ್ಗೆ ಎದ್ದಾಗ ಪ್ರೀತಿ ಸಂತೋಷದಿಂದ ಇದ್ದೀರಿ ಯಾರಾದರೂ ಬಂದರೆ ಹಂಚಿ ಇಲ್ಲಾಂದ್ರೆ ನೀವು ಚೆನ್ನಾಗೇ ಇದ್ದೀರಿ